ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ನಾವಿವತ್ತು ತಿರುಪತಿ ಯಾತ್ರೆಗೆ ಬಂದಿದ್ದೀವಿ. ನಾವು ಬೆಳಗಾವಿಯಿಂದ ಬಂದ್ವಿ. ಹಾಸ್ಪಿಟಲ್ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಮಗೆ. ನಾವು ಇಲ್ಲಿಂದ ನಮ್ಮ ಪಾದಯಾತ್ರೆ ಪ್ರಯಾಣವನ್ನ ತಿರುಪತಿಯಿಂದ ತಿರುಮಲಕ್ಕೆ ಆರಂಭ ಮಾಡ್ತಿದ್ದೀವಿ. ಈಗ ಮೆಟ್ಲತ್ತು ಕಾರ್ಯಕ್ರಮ ನಮ್ದು ಆರಂಭ ಆಗ್ತದೆ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಈ ಪ್ರಯಾಣವನ್ನ ಮಾಡ್ತಿರೋದು ಅಂದ್ರೆ ಪಾದಯಾತ್ರೆಯನ್ನ. ಸೊ ಪಾದಯಾತ್ರೆ ಇಲ್ಲಿಂದ ಆರಂಭ, ಇಲ್ಲಿಂದ ಕಾಯಿ ಹೊಡೆದು ಮುಂದೆ ಹೋಗ್ತೀವಿ. ಸೊ ಪಾದಯಾತ್ರೆ ಅನುಭವ ಹೇಗಿರುತ್ತೆ ನಾವು ಅನುಭವಿಸಿ ನಿಮಗೂ ತೋರಿಸ್ತೀವಿ, ಬರೀ ಹೋಗೋಣ. ಎಸ್, ತಿರುಪತಿಯ ಪ್ರಯಾಣ ತಿರುಮಲದಿಂದ ತಿರುಮಲದತ್ತ ಸಾಗಿದೆ ನಮ್ಮ ಪ್ರಯಾಣ ಪ್ರಚಲಿತ ವಾಹಿನಿಯಿಂದ. ಹಲವಾರು ಫ್ರೆಂಡ್ಸ್ ಬಂದಿದೀವಿ. ಇಲ್ಲಿ ಕಾಯಿಯನ್ನು ಹೊಡೆದು, ಅಲ್ಲಿ ಕಾಯಿ ಅಂತ ಏನು ತೋರಿಸಿದ್ವಿ, ಆ ಕಾಯಿಯನ್ನ ಇಲ್ಲಿ ಹೊಡೆದು ನಮ್ಮ ಪಾದಯಾತ್ರೆಯನ್ನು ಆರಂಭಿಸಬೇಕು. ಇಲ್ಲಿನ ಪಾದಯಾತ್ರೆ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಜನ ಇದಾರೆ ಇಲ್ಲಿ. ಸೊ ಕಾಯಿಯನ್ನು ಹೊಡೆದು ಇಲ್ಲಿಂದ ಪ್ರಯಾಣ ನಮ್ದು ಆರಂಭಿಸ್ತಾ ಇದ್ದೀವಿ. ತುಂಬಾ ರಶ್ ಇದೆ. ನಿಮಗೆ ಭಕ್ತಿ, ದೇವರ ಮೇಲೆ ಅತ್ಯಾದ ಭಕ್ತಿ ಇದ್ರೆ ಅಥವಾ ನಂಬಿಕೆ ಇದ್ರೆ ನೀವು ಇಲ್ಲಿ ಕಾಯಿಯನ್ನು ಹೊಡೆದು ಇಲ್ಲಿಂದ ನಿಮ್ಮ ಪ್ರಯಾಣವನ್ನು ಆರಂಭಿಸಬಹುದು. ಸಿಕ್ಕಾಪಟ್ಟೆ ರಶ್ ಇದೆ. ನಾವು ಸ್ವಲ್ಪ ಜಾಗ ಬಿಟ್ರೆ ಮೆಟ್ಲನ್ನ ಹತ್ತುತ್ತೀವಿ. ಸೊ ತುಂಬಾ ಜನ ಕಾಯಿ ಹೊಡೆದಿದ್ದಾರೆ, ಭಕ್ತಿಯ ದೇವರಲ್ಲಿ ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಒಂದು ವಿಶೇಷವಾದ ನಂಬಿಕೆ ಇದು, ವಿಶೇಷವಾದ ಸ್ಥಳ, ಒಂದು ಧಾರ್ಮಿಕ ಕ್ಷೇತ್ರ. ಅದರಲ್ಲೂ ಕೂಡ ಪಾದಯಾತ್ರೆ ಹೋಗುವಂತರಿಗೆ ಇದು ಉತ್ತಮವಾದ ಸ್ಥಳ. ಸೊ ಇಲ್ಲಿಂದ ಪಾದಯಾತ್ರೆಯನ್ನ ಕಾಯಿ ಹೊಡೆದು ಎಲ್ಲರೂ ಆರಂಭಿಸ್ತಾರೆ. ನಮ್ಮ ಪ್ರಯಾಣ ಇಲ್ಲಿಂದ ಆರಂಭವಾಗುತ್ತೆ. ನಿಮ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ನಡ್ಕೊಂಡು ಹೋಗೋದಲ್ಲ. ನಮ್ಮ ಪ್ರಯಾಣ ತಿರುಪತಿಯಿಂದ ತಿರುಮಲದತ್ತ ಮೆಟ್ಟಿಲುಗಳನ್ನು ಹತ್ತುತ್ತಾ ಸಾಗಿದೆ. ನಮ್ಮ ಪ್ರಚಲಿತ ವಾಹಿನಿಯ ಫ್ರೆಂಡ್ ಸರ್ಕಲ್ ತಿರುಪತಿಯಿಂದ ತಿರುಮಲದತ್ತ ಹೆಜ್ಜೆ ಹಾಕ್ತಿದ್ದೀವಿ. ನಾವು ನಮ್ಮ ಪಾದಯಾತ್ರೆಯ ಪ್ರಯಾಣ ಈಗ ಆರಂಭ ಆಗೈತಿ. ಸೊ ಎಷ್ಟು ಸ್ಟೆಪ್ಸ್ಗಳಿದಾವೋ, ಏನೇನಿದಾವೋ ಅನ್ನೋ ಡೀಟೇಲ್ಸ್ ಪಕ್ಕದಲ್ಲಿ ಹಾಕಿದ್ದಾರೆ. ಇದರಲ್ಲಿ ಕೆಲವೊಬ್ರು ಮಾತ್ರ ಪಾದಯಾತ್ರೆ ಮಾಡಿದ್ದಾರೆ, ನಾವು ಮಾತ್ರ ಫಸ್ಟ್ ಟೈಮ್, ನಾವು ಮಾಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ವಿಶೇಷ ಅನುಭವ. ಈಗ ಸಮಯ ಸರಿಯಾಗಿ 10:45 ಆಗ್ತಾ ಬರ್ತಾ ಇದೆ. ಈಗ ಮುಂಜಾನೆ ಈಗ ನಮ್ಮ ಪ್ರಯಾಣ ಆರಂಭ ಆಗಿದೆ. ಎಷ್ಟು ಗಂಟೆಗೆ ಹೋಗಿ ಮುಗ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲರೂ ಸೇರಿ ಪಾದಯಾತ್ರೆಯನ್ನು ಆರಂಭ ಮಾಡಿದ್ದೀವಿ. ನೋಡೋಣ ಮುಂದೆ ಏನೇನಿದೆ, ನೋಡ್ತಾ ನೋಡ್ತಾ ನಿಧಾನಕ್ಕೆ ಸಾಗೋಣ. ಅದೇ
ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವು ತಿರುಮಲ ಬೆಟ್ಟದ ಅರ್ಧ ದಾರಿಯನ್ನು ಕ್ರಮಿಸಿದ್ದೀವಿ. ಈಗ ಅರ್ಧ ಅಂದ್ರೆ ಒಂದು 30% ಮುಗಿದಿರ್ಬೋದು ಅಂತ ನಾವು ಅನ್ಕೊಂಡಿವಿ. ಸೊ ಸುಮಾರು ದಿನ ಬಂದಿದ್ದೀವಿ. ಇನ್ನೊಂದು ಕೆಲ ಮೆಟ್ಟಿಲುಗಳನ್ನು ಇರಿದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಕೊಬೋದು. ಈಗನೇ ಆಲ್ರೆಡಿ ಸಿಕ್ಕಾಪಟ್ಟೆ ಸುಸ್ತಾಯಿತು. ನಂಗಲ್ಲದೆ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಸುಸ್ತಾಗೈತೆ ಅಂತ ನಮ್ಗೆ ಗೊತ್ತಾಗೈತೆ. ಯಾಕಂದ್ರೆ ಎಲ್ಲರೂ ಫುಲ್ ಟೈರ್ಡ್ ಆದ ಲಕ್ಷಣಗಳು ಕಾಣ್ತಿದ್ದಾವೆ. ಈಗ ಇನ್ನೇನು ಕೆಲ ದೂರುಗಳನ್ನು ಕ್ರಮಿಸಿದ್ರೆ ನಾವು ತಿಮ್ಮಪ್ಪನ ದರ್ಶನವನ್ನು ತೀರ್ಮಾನದಲ್ಲಿ ಪಡಿಬೋದು. ತಿರುಪತಿಯಿಂದ ಹೊರಟ ನಮ್ಮ ಪ್ರಯಾಣ ಹೆಜ್ಜೆಗಳ ಮೇಲೆ ಹೆಜ್ಜೆ ಇಟ್ಟು ಕೊನೆಯ ಕ್ಷಣಗಳನ್ನು ತಲುಪಲು ಕೆಲ ಹೊತ್ತುಗಳನ್ನು ಮಾತ್ರ ಬಾಕಿ ಉಳಿಸ್ಕೊಂಡಿದ್ದೀವಿ. ಇನ್ನೇನು ಕೆಲ ಹೊತ್ತುಗಳಲ್ಲಿ ನಾವು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡಿತಿದ್ದೀವಿ. ಈಗ ನನ್ನ ವಯಸ್ಸಲ್ಲೇ ನಿಮಗೆ ಗೊತ್ತಾಗ್ತಿರುತ್ತೆ ನಮಗೆ ಎಷ್ಟು ಸುಸ್ತಾಗಿದೆ ಅಂತ. ಸೊ ನನ್ನ ಗೆಳೆಯರನ್ನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಈಗ ನನ್ನ ಜೊತೆ ನನ್ನ ಫ್ರೆಂಡ್ ನಾಗರಾಜ್ ಇದ್ದಾನೆ. ನನ್ನ ಎಕ್ಸ್ಪೀರಿಯನ್ಸ್ ಕೇಳೋಣ. ನಾಗರಾಜ್, ಇಟ್ಟೋ ತನಕ ಪಾದಯಾತ್ರೆ ಮಾಡಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸರ್, ನಮಗೆ ಬೋಳು ತುಂಬ ಸುಸ್ತಾಗಿದೆ. ಸ್ಟೆಪ್ಸ್ ಹತ್ತಿ 2500 ಮೆಟ್ಲು ಹತ್ತಿದ್ದೀವಿ. ನಿಮ್ಮ ಕಾಲು ಗೀಲು ಎಲ್ಲ ಸುಸ್ತಾಗಿ ಹಿಡಿದಿದ್ದಾವೆ. ಇದಕ್ಕೆ ಏನಾರ ಪರಿಹಾರ ಕೊಡ್ತೀರಾ ನೀವು? ಪರಿಹಾರ ಏನಿಲ್ಲ, ಅದ್ರ ಜ್ಯೂಸ್ ಕುಡಿಬೇಕು ಅಷ್ಟೇ. ಎಲ್ಲದಕ್ಕೂ ದುಡ್ಡು ಕೊಟ್ಟು ಕುಡಿಬೇಕು. ಕುಡಿಲಿಕ್ಕೆ ನಮ್ಮ ಹತ್ರ ದುಡ್ಡು ಇಲ್ವಲ್ಲ? ಇಲ್ಲೇನಿಲ್ಲ, ಭಿಕ್ಷೆ ಬೇಡೋದು ನನ್ನ ಬಾಕಿ. ಯಾಕಂದ್ರೆ ಬಿಡ್ಲಿಕ್ಕೆ ನಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಸುಸ್ತಾಗಿರೋದಕ್ಕೆ ನಮ್ಮ ಹುಡುಗರು ಏನ್ ಮಾತಾಡ್ತಿದ್ರು ಅವ್ರಿಗೆ ಗೊತ್ತಾಗ್ತಿಲ್ಲ. ಸೊ ಇನ್ನೊಬ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ನನ್ನ ಹಿಂದ್ಗಡೆ ನನ್ನ ಫ್ರೆಂಡ್ ಇದ್ದಾನೆ ರಾಯಪ್ಪ. ರಾಯಪ್ಪನ ಎಕ್ಸ್ಪೀರಿಯನ್ಸ್ ಕೇಳೋಣ. ರಾಯಪ್ಪ, ಇಷ್ಟು ಮೆಟ್ಲು 2500 ಮೆಟ್ಲು ಸುಮಾರು ಹತ್ತಿದ್ವಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಏನಿಲ್ಲ, ಸ್ವಲ್ಪ ಇದನ್ನಿಸ್ತೀನಿ. ಸುಸ್ತಾಯ್ತ ಹಂಗೆ? ಸ್ವಲ್ಪ ಸುಸ್ತಾಯ್ತು. ಇದಕ್ಕೂ ಮುಂಚೆ ಹತ್ತಿದ್ರ? ಇದೇ ಫಸ್ಟ್ ಟೈಮ್ ಹತ್ತಿದ್ರ? ಫಸ್ಟ್ ಟೈಮ್. ಸರ್, ರಾಯಪ್ಪಂಗೂ ಸುಸ್ತಾಗಿದೆ. ಈ ರೇಂಜ್ಗೆ ತಿಕ್ನೆಸ್ ಇರೋರಿಗೆ ಸುಸ್ತಾದ್ರೆ ನಮ್ಮಂತ ಫ್ಯಾಟ್ನೆಸ್ ಇರೋರಿಗೆ ಇನ್ಯಾವ ರೇಂಜ್ಗೆ ಸುಸ್ತಾ ಬೇಡ. ಇನ್ನೊಬ್ರು ನನ್ನ ಫ್ರೆಂಡ್ ಇದ್ದಾರೆ, ನಾಗೇಶನ್ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ನಾಗೇಶ್ ಸುಸ್ತಾಗಿ ಕೆಮ್ತಿದ್ದಾನೆ. ನಾಗೇಶ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹತ್ತುತ್ತಾ ಇದ್ರೆ ಇನ್ನು ಅರ್ಧ ಹೋಗಿದಿರ, ಹೇಗಿದೆ? ಈಗ ಅರ್ಧ ಮೆಟ್ಲುಗಳನ್ನ ಹಬ್ಬಿದ್ದೀವಿ. ಇನ್ನೊಂದು ಸುಮಾರು 1000 ಮೆಟ್ಲುಗಳು ಇರ್ಬೋದು ಅಂತ ಅನಿಸುತ್ತೆ. ಎಲ್ಲರಿಗೆ ನಮ್ಮ ಟೀಮ್ಗೆಲ್ಲ ಬಾ ಬಾ ಸುಸ್ತಾಗಿದೆ. ಹೀಗಾಗಿ ಅಂದ್ರೂ ಇರಲೇಬೇಕು, ಏನ್ ಮಾಡಕ್ ಬರಲ್ಲ.
ತುಂಬಾ ಕಷ್ಟ. ತಿಮ್ಮಪ್ಪನ ದರ್ಶನ ಇವತ್ತು ಏನೇ ಆದ್ರೂ ಪಡ್ಕೊಂಡು ಹೋಗ್ಲೇಬೇಕು. ಅಲ್ಲಿಂದ ಬಂದಿದೀವಿ, ಬೆಳಗಾವಿಯಿಂದ ತುಂಬಾ ಸುಮಾರು ದೂರದಿಂದ ಬಂದಿದೀವಿ. ಇವತ್ತು ಈ ಇಡೀ ದಿನ ಇಲ್ಲೇ ಕಳೆಯುತ್ತಾ ರಾತ್ರಿ ಆದ್ರೂ ದರ್ಶನ ಪಡ್ಕೊಂಡು ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೋದು ಅಷ್ಟೇ. ಇದೇ ಫಸ್ಟ್ ಟೈಮ್ ಪಾದಯಾತ್ರೆ ಬರ್ತಿದ್ರ? ಇದೇ ಮೊದಲೊಂದ್ಸಲ ಬಂದಿದ್ರ? ಇಲ್ಲ ಇಲ್ಲ, ಫಸ್ಟ್ ಟೈಮ್ ಇದೇ ಮೊದಲು ಸಗರಿಗೆ ಬರೋದಿಲ್ಲ. ಇದೇ ಎಕ್ಸ್ಪೀರಿಯನ್ಸ್ ಮೊದಲ. ಆಚೆ ಕಡೆ ಮಳೆ ಬರ್ತಿದೆ, ಮೆಟ್ಲೆಲ್ಲ ಒದ್ದೆ ಆಗಿದೆ, ಸ್ಕಿಡ್ ಆಗ್ತಿದೆ, ಇದೊಂದು ವಿಶೇಷ ಅನುಭವ ಏನಂತೀರ? ತುಂಬಾ ಎಕ್ಸ್ಪೀರಿಯನ್ಸ್ ಇರ್ಲಿ ಜೀವನದಾಗ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೆ. ಇದೊಂದು ತುಂಬಾ ಚೆನ್ನಾಗಿದೆ. ಎಸ್, ನಾವೀಗ ಕೆಲ ದೂರಗಳನ್ನ ಕ್ರಮಿಸಿದೀವಿ. ಅಂದ್ರೆ ಇನ್ನೊಂದು ನಮ್ ನಾಗೇಶ್ ಹೇಳ್ದಂಗೆ ಇನ್ನೊಂದು 1500 ಮೆಟ್ಲಿರ್ಬೋದು. ಈಗಾಗಲೇ 2500 ಮೆಟ್ಲನ್ನು ಹತ್ತಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಬಟ್ ಈಗ ಹತ್ತುತ್ತಿರೋ ಮೆಟ್ಲುಗಳು ಅಷ್ಟೇನು ನಮ್ಗೆ ಸುಸ್ತು ಅನಿಸ್ತಿಲ್ಲ. ಯಾಕಂತಂದ್ರೆ ಈಗ ಫ್ಲಾಟ್ ಆಗಿ ಮೆಟ್ಲುಗಳು ಸಿಗ್ತಿವೆ. ಇಲ್ಲಿವರೆಗೆ ನಾವು ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ವಿಡಿಯೋ ಮಾಡೋ ಪರಿಸ್ಥಿತಿಲಿ ನಾವಿರ್ಲಿಲ್ಲ. ಅಷ್ಟೇ ಎತ್ತರದಲ್ಲಿ ಮೆಟ್ಲುಗಳಿದ್ದು ಈಗ ಒಂದು ಈಕ್ವಾಲಿಟಿಯಲ್ಲಿ ಮೆಟ್ಲುಗಳಿವೆ. ಸೊ ಎಲ್ಲರೂ ಹಾಯಾಗಿ ಮೆಟ್ಲುಗಳನ್ನ ಹತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಕಂಬಗಳ ಮೇಲೆ ಗೋವಿಂದನ ನಾಮಸ್ಮರಣೆ ಮಾಡೋದಕ್ಕೆ ಹೆಸರುಗಳನ್ನು ಬರೆದಿರೋದನ್ನ ನೀವು ನೋಡ್ತಿದ್ದೀರ. ಇನ್ನೂ ವಿಶೇಷ ಅಂದ್ರೆ ಹರಕೆಗಳನ್ನು ಹೊತ್ಕೊಂಡವರು ಮೆಟ್ಟಿಲುಗಳ ಮೇಲೆ ಕುಂಕುಮ ಮತ್ತೆ ಭಂಡಾರವನ್ನು ಹಚ್ಕೊಂಡು ತಮ್ಮ ಹರಕೆಗಳನ್ನು ತೀರಿಸಿದ್ದಾರೆ ಅಲ್ಲಿ. ಸೊ ನಮಗಿಂತ ವಿಶೇಷ ಅವರೇನೆ, ಯಾಕಂತಂದ್ರೆ ನಮ್ಗೆ ನಡ್ಕೊಂಡು ಬರೋದೇ ಕಷ್ಟ. ಅಂಥದ್ರಲ್ಲಿ ಇವರು ಮೆಟ್ಲುಗಳ ಮೇಲೆ ತಮ್ಮ ಹರಕೆಗಳನ್ನು ತೀರಿಸೋದಕ್ಕೆ ಕುಂಕುಮ ಭಂಡಾರಗಳನ್ನು ಹಚ್ಕೊಂಡು ಹೋಗ್ತಿದ್ದಾರೆ, ಕರ್ಪೂರಗಳನ್ನು ಹಚ್ಕೊಂಡು ಹೋಗ್ತಿದ್ದಾರೆ. ಸೊ ನಮ್ಮ ಪ್ರಯಾಣ ಇನ್ನೇನು ಕೆಲ ಹೊತ್ತುಗಳಲ್ಲಿ ಕೆಲ ಕ್ಷಣಗಳಲ್ಲಿ ತಿರುಪತಿ ತಿಮ್ಮಪ್ಪನ ತಿರುಮಲದ ಹತ್ರ ಹೋಗುತ್ತೆ. ಸೊ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಅಲ್ಲೇ ಹೋಗ್ಕೊಡ್ತೀವಿ. ಇನ್ನೊಂದು ಸ್ವಲ್ಪ ಉಸಿರು ತಗೊಂತೀನಿ, ಸುಸ್ತಾಗ್ತಿದೆ. ಮತ್ತೆ ಸಿಗೋಣ. ಏಳು ಕುಂಡಲವಾಡ ಗೋವಿಂದ, ತಿರುಪತಿ ವೆಂಕಟರಮಣ ಗೋವಿಂದ, ಮೆಟ್ಲು ಹತ್ಕೊಂಡ್ಬಂದು ಸುಸ್ತಾಯ್ತು ಗೋವಿಂದ, ಇನ್ನೊಂದ್ ಸ್ವಲ್ಪ ರೀಚ್ ಆಗ್ತೀವಿ ಗೋವಿಂದ. ನಾವೀಗ ತಿರುಮಲದ ಹಾದಿಯಲ್ಲಿ ಇದೀವಿ. ತಿರುಪತಿಯಿಂದ ಬೆಟ್ಟವನ್ನು ಹತ್ಕೊಂಡು ಬಂದ ಶ್ರೀ ಪ್ರಸನ್ನ ಆಂಜನೇಯ ಸ್ಟ್ಯಾಚು ಹತ್ರ ಬಂದಿದೀವಿ. ಇದೊಂದು ವಿಶೇಷ ಸ್ಥಳ. ಇಲ್ಲಿ ಗಂಟೆಗಳನ್ನ ಹರಕೆ ಕಟ್ಟೋದನ್ನ ನೀವು ನೋಡ್ಬೋದು. ನೀವು ಗಂಟೆಗಳನ್ನ ಹರಕೆ ಕಟ್ಟಿದ್ರೆ ನಿಮ್ ಮನ್ಸಲ್ಲಿ ಏನ್ ಅನ್ಕೊಂಡಿರ್ತೀರ ಅದಾಗತ್ತಂತೆ ಅಂತ ನಂಬ್ತಾರೆ ಜನ ಇಲ್ಲಿ. ಸೊ ಚಿತ್ರಗಳಲ್ಲಿ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಗಂಟೆ ಕಟ್ಟಿದ್ದಾರೆ. ದೇವರನ್ನ ನಂಬುವಂತವರು ನಮ್ಮ ಪಾಪವನ್ನ ಪರಿಹಾರ ಮಾಡ್ಕೊಬೇಕು ಅಥವಾ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಬೇಕು ಅಂತಂದ್ರೆ ನೀವು ಇಲ್ಲಿ ಗಂಟೆಗಳನ್ನ ಕಟ್ಬೋದು. ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಸ್ಟ್ಯಾಚ್ಯೂ ನೀವು ನೋಡ್ತಿದ್ದೀರಾ ಎದುರುಗಡೆ. ಇದು ನಿಮ್ಗೆ ತಿರುಪತಿಯ ಬೆಟ್ಟವನ್ನು ಹತ್ತುವಾಗ ಇದು ನಿಮ್ಗೆ ಕಾಣಕ್ ಸಿಗುತ್ತೆ. ಅಥವಾ ನೀವು ಕಾರಲ್ಲಿ ಬಂದ್ರೆ ಪಕ್ಕದಲ್ಲಿ ರೋಡ್ ಇದೆ, ಇಲ್ಲಿ ಬೈ ರೋಡ್ ಇಂದ ಬಂದ್ರು ಕೂಡ ನೀವು ಇಲ್ಲಿ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗ್ಬೋದು. ಎಲ್ಲರೂ ಕೂಡ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ತಿದ್ದಾರೆ. ಇಲ್ಲಿಂದ ನೀವು ಮುಂದೆ ಸಾಗಿದ್ರೆ ನಿಮ್ಗೆ ತಿರುಪತಿಯ ತಿರುಮಲನ ದರ್ಶನವಾಗುತ್ತೆ. ಸೊ ಭಕ್ತರ ದಂಡು ಹೆಚ್ಚಾಗಿ ಪಾದಯಾತ್ರೆ ಬಂದು ಇಲ್ಲಿ ದೇವರ ದರ್ಶನವನ್ನ ಪಡೆದುಕೊಳ್ತಾ ಇದೆ. ಸೊ ನಾವು ಕೂಡ ದೇವರ ದರ್ಶನವನ್ನ ಪಡೆದುಕೊಳ್ಳೋಣ. ಆಂಜನೇಯನ ಆಶೀರ್ವಾದ ಪಡೆಯೋಣ. ಆಂಜನೇಯನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗೋಣ, ಮುಂದೆ ಹೋಗೋಣ, ದೇವರನ್ನು ಸ್ಮರಿಸುತ್ತಾ ಸಾಗೋಣ. ನಮ್ಮ ಕ್ಯಾಮರಾಮ್ಯಾನ್ ಅರುಣ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಹಲವಾರು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಸಲ್ಲಿಸಿ ಆಂಜನೇಯನ ದರ್ಶನ ಪಡೆದು ಕುಂಕುಮ ಎರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಗಂಟೆಗಳನ್ನು ನೋಡ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಗಂಟೆಯನ್ನು ಕಟ್ಟಿದ್ದಾರೆ ಮತ್ತೆ ಮೂರ್ತಿಗಳನ್ನು ಕೂಡ ಕಟ್ಟಿರುವಂಥದ್ದು. ಇಲ್ಲಿ ದೇವರ ಸ್ಮರಣೆಯನ್ನು ಮಾಡಿ ಗಂಟೆಯನ್ನು ಕಟ್ಟಿದ್ರೆ ಅಥವಾ ಮೂರ್ತಿಗಳನ್ನ ಕಟ್ಟಿದ್ರೆ ದೇವರು ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಂಟೆಯನ್ನ ಜನರು ಕಟ್ಟಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಲು ದೇವರ ಪ್ರಾರ್ಥನೆಯನ್ನು ಮಾಡ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ನಾವೀಗ 7ನೇ ಮೈಲಲ್ಲಿ ಇದ್ದೀವಿ. ಇಲ್ಲಿಂದ ತಿರುಮಲದ ಬೆಟ್ಟವನ್ನ ಇನ್ನೇನು ಕೆಲ ಹೊತ್ತುಗಳಲ್ಲಿ ಹತ್ತಿದ್ದೀವಿ, ದೊಡ್ಡದಾದ ಮೂರ್ತಿಯ ದರ್ಶನವನ್ನು ಪಡೆದುಕೊಂಡು. ಸೊ ಇಲ್ಲಿಂದ ಕಾರಂಜ ಬಂದ್ರು ಕೂಡ ಬೈ ರೋಡ್ ಇಂದನೂ ಕೂಡ ದರ್ಶನ ಪಡೆಯಬಹುದು. ನಾವು ನಡೆದುಕೊಂಡು ಬಂದು ದರ್ಶನ ಪಡಿತೀವಿ. ಇನ್ನೇನು ಕೆಲ ಹೊತ್ತಲ್ಲಿ ನಾವು ಆಂಜನೇಯ ಮೂರ್ತಿಯನ್ನ ದಾಟಿ ತಿರುಮಲದ ಎಸ್ ನಾವೀಗ ತಿರುಮಲದ ಹಾದಿಯಲ್ಲಿದ್ದೀವಿ. ಆ ಹಾದಿಯಲ್ಲಿ ಸಾಕ್ತಾನೆ ಸಾಕ್ತಾನೆ ನಮ್ಗೆ ಜಿಂಕೆಗಳ ದರ್ಶನ ಆಯ್ತು. ಎರಡು ಜಿಂಕೆಗಳನ್ನ ನೀವು ನೋಡತ್ತೀರಿ. ಈಗ ಜಿಂಕೆಗಳನ್ನ ನಾವು ಹೋಗೋ ದಾರಿ ಪಕ್ಕದಲ್ಲೇ ನೋಡಿರೋದು ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಎರಡು ಜಿಂಕೆಗಳು ಮನುಷ್ಯರ ಬಗ್ಗೆ ಭಯನೇ ಇಲ್ದೇನೆ ಪಕ್ಕದಲ್ಲೇ ನಿಂತಿರೋದು ಖುಷಿ ವಿಚಾರ. ಸೊ
ಜಿಂಕೆಗಳ ದರ್ಶನ ತಗೊಂಡು ನಾವು ಮುಂದೆ ಹೋಗ್ತಿದೀವಿ. ಈಗ ಜನರು ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲರೂ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದುಕೊಳ್ಳಕ್ಕೆ ಹೋಗ್ತಿದ್ದಾರೆ. ಸೊ ಇಲ್ಲೇನೆ ನಮ್ಗೆ ಜಿಂಕೆಗಳು ಕಾಣಿಸ್ತಾ ಇದೆ, ಎರಡು ಜಿಂಕೆಗಳನ್ನ ನಾವು ಕಣ್ತುಂಬಿಸ್ಕೊಂಡು ಸೊ ಮುಂದೆ ಹೆಜ್ಜೆಗಳನ್ನ ಹಾಕುತ್ತಾ ತಿಮ್ಮಪ್ಪನ ದರ್ಶನಕ್ಕಾಗಿ ಸಾಗುತ್ತಿರುವ ಹಾದಿಯಲ್ಲಿ ಜಿಂಕೆಗಳ ದರ್ಶನ ಆಗಿರೋದು ನಮ್ಗೆ ಖುಷಿ ವಿಚಾರ. ಸೊ ಮುಂದೆ ಸಾಗೋಣ, ಮತ್ತೆ ನೋಡೋಣ ಮತ್ತೆ ಏನೇನು ಸಿಗುತ್ತೆ ಅಂತ. ಸೊ ಕಾಡಿನ ದಾರಿ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಕಾಡಿನ ದಾರಿಯಲ್ಲಿ ನಾವು ಸಾಕ್ತಾ ಇರೋದು. ಸೊ ಪ್ರತಿಯೊಂದು ಕಂಬದ ಮೇಲೆ ತಿಮ್ಮಪ್ಪನ ನಾಮಸ್ಮರಣೆಯನ್ನ ಬರೆದು ಜನರು ನಾಮಸ್ಮರಣೆಯನ್ನು ಮಾಡ್ಕೊಂತ ಇಲ್ಲಿಂದ ಹೋಗ್ತಾ ಇದ್ದಾರೆ. ಸೊ ನಾವು ಕೂಡ ಹೋಗೋಣ, ಇನ್ನೇನು ಕೆಲ ಕ್ಷಣಗಳಲ್ಲಿ ತಿಮ್ಮಪ್ಪನ ದರ್ಶನ ನಮ್ಗಾಗುತ್ತೆ. ಮುಂದೆ ಹೋಗೋಣ, ಸಾಗೋಣ, ಹೆಜ್ಜೆಗಳನ್ನ ಹಾಕೋಣ ಗೆಳೆಯರ ಜೊತೆ. ಇದೆಲ್ಲದರ ನಡುವೆ ಬೇಜಾರಾಗಿದ್ದ ವಿಷಯ ಏನಪ್ಪ ಅಂತಂದರೆ, ನಾವು ಶೂಟ್ ಮಾಡೋ ಟೈಮ್ನಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಕರ್ನಾಟಕದ ಫ್ಲ್ಯಾಗನ್ನು ಯೂಸ್ ಮಾಡ್ತಿದ್ವಿ. ಆಗ ಇಲ್ಲಿನ ಸ್ಥಳೀಯ ಪೊಲೀಸರು ಬಂದು ಅದನ್ನ ಕಸ್ಕೊಂಡ್ರು. ಮತ್ತು ಈ ರೀತಿ ನೀವು ಬೇರೆಯವರ ಭಾವಚಿತ್ರೆಯರು ಫ್ಲ್ಯಾಗ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ, ಇನ್ನೊಬ್ಬರಿಗೆ ಪ್ರಚಾರ ಕೊಡೋ ಹಾಗಿಲ್ಲ ಅಂತ ನಮಗೆ ವಾರ್ನ್ ಮಾಡಿದ್ರು. ನಾವು ಹೇಳಿದ್ವಿ ಪುನೀತ್ ರಾಜ್ಕುಮಾರ್ ತುಂಬ ಜನರಿಗೆ ಹೆಲ್ಪ್ ಮಾಡಿದಂಥ ವ್ಯಕ್ತಿ, ಹೀರೋ ಅನ್ನೋದಕ್ಕಿಂತ ಆತ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ. ಇಲ್ಲ, ನೀವು ಆ ಥರ ಎಲ್ಲ ಮಾಡೋಂಗಿಲ್ಲ, ಇಲ್ಲಿ ತಿರುಪತಿ ತಿಮ್ಮಪ್ಪಂದ ಬಿಟ್ಟು ಬೇರೆ ಏನನ್ನು ಮಾಡೋಂಗಿಲ್ಲ ಅಂತೆಲ್ಲ ನಮಗೆ ವಾರ್ನ್ ಮಾಡಿ ಫ್ಲ್ಯಾಗನ್ನು ಕಸ್ಕೊಂಡ್ರು. ಆಮೇಲೆ ವಾಪಸ್ ಕೊಟ್ಟರು. ಬಟ್ ನಮಗೆ ಇಲ್ಲಿ ಬೇಜಾರಾಗಿದ್ದೇನಂತಂದರೆ, ಇಷ್ಟು ಒಳ್ಳೆ ವ್ಯಕ್ತಿಯನ್ನು ನಾವು ಬಿಂಬಿಸೋಕೆ ಹೊರಟರು ಕೂಡ ಇಲ್ಲಿ ಕನ್ನಡಿಗರಿಗೆ ತಿರುಪತಿಯಲ್ಲಿ ಸಪೋರ್ಟ್ ಇಲ್ಲ. ಕರ್ನಾಟಕದಿಂದ ಅತಿ ಹೆಚ್ಚು ಜನ ತಿರುಪತಿಗೆ ಟ್ರಿಪ್ ಹೋಗ್ತಿದ್ರು ಕೂಡ ಕರ್ನಾಟಕದ ಜನರಿಗಾಗಲಿ ಕನ್ನಡಕ್ಕಾಗಲಿ ಇಲ್ಲಿ ಬೆಲೆ ಇಲ್ಲ ಅನ್ನೋದು ನಮಗೆ ಸಿಕ್ಕಾಪಟ್ಟೆ ಬೇಜಾರು ತಂದಂಥ ವಿಷಯ ಆಗಿತ್ತು. ಸೊ ಅಲ್ಲಿ ಏನಾಯಿತು ಅನ್ನೋದನ್ನು ನೀವು ವಿಡಿಯೋದಲ್ಲಿ ಕೂಡ ನೋಡ್ಬೋದು. ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ನಾವೀಗ ತಿರುಪತಿಯ ತಿರುಮಲ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ತಿರುಪತಿಯ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಪಾದಯಾತ್ರೆಯಲ್ಲಿ ಬಂದಿದ್ದೀವಿ. ನಡಿಗೆಯಲ್ಲಿ 3550 ಮೆಟ್ಲುಗಳನ್ನು ಹತ್ಕೊಂಡು ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೇಕು ಅಂತ ಈಗ ತಾನೇ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಬೇಸರದ ಸಂಗತಿ ಏನಂದ್ರೆ, ನಾವು ಇದಕ್ಕೊಂದು ಮುಂಚೆ ಒಂದು ವಿಡಿಯೋ ಮಾಡಿದ್ವು. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಪುನೀತ್ ರಾಜ್ಕುಮಾರ್ನ ಫ್ಲಾಗ್ ಮತ್ತೆ ಕರ್ನಾಟಕದ ಫ್ಲಾಗ್ ಅನ್ನು ಯೂಸ್ ಮಾಡಿದ್ವಿ. ಆದ್ರೆ ಇಲ್ಲಿ ಪೊಲೀಸರು ಅದನ್ನ ಖಂಡಿಸಿದ್ರೆ ನಮ್ಗೆ ಅದೇ ಬೇಜಾರಿನ ವಿಷಯ. ಯಾಕಂತಂದ್ರೆ ಇಲ್ಲಿ ಅಲವ್ ಇಲ್ಲ ಅಂತ ಹೇಳ್ತಿದ್ದಾರೆ, ಕರ್ನಾಟಕ ಫ್ಲಾಗ್ ಮತ್ತೆ ಪುನೀತ್ ರಾಜ್ಕುಮಾರ್ಗೆ ಅಲವ್ ಇಲ್ಲ ಅಂತ ಹೇಳಿದ್ರು. ಇದನ್ನ ದಯವಿಟ್ಟು ಕನ್ನಡ ಪ್ರೇಮಿಗಳು ಖಂಡಿಸ್ಬೇಕು, ನಮ್ಗೆ ಇದು ಬೇಸರನ ಸಂಗತಿ. ನಮ್ಮ ಫ್ಲಾಗ್ಗಳನ್ನ ಇಸ್ಕೊಂಡ್ರು ಇಲ್ಲದರೆ ಶೂಟ್ ಮಾಡಬಾರ್ದು, ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿದ್ರು. ಪುನೀತ್ ರಾಜ್ಕುಮಾರ್ ಯಾರು ಸರ್ ಅನ್ನೋ ಒಂದೇ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಯಾರು? ನಮಗೆಲ್ಲ ದೇವರು ಅಂತ ನಾವು ಪರಿಗಣಿಸ್ತೀವಿ, ಅವ್ರನ್ನ ರಾಜಕೀಯ ವ್ಯಕ್ತಿ ಆಗ್ಲಿ ಒಬ್ಬ ಹೀರೋ ಆಗ್ಲಿ ನಾವು ನೋಡ್ತಾ ಇಲ್ಲ. ಇದನ್ನ ಬಿಟ್ಟು ಇಲ್ಲಿ ಪೊಲೀಸರು ಅದನ್ನ ಖಂಡಿಸಿದ್ರೆ ಫ್ಲಾಗ್ಗಳನ್ನ ಕಸ್ಕೊಂಡ್ರು. ಇದು ನಮಗೆ ಕರ್ನಾಟಕದ ಇಲ್ಲಿಯ ಪ್ರವಾಸಿಗರಿಗೆ ಬೇಸರ ಸಂಗತಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ರಿ, ನಿಮ್ಗೆ ಅನಿಸ್ತೈತೆ ಹೇಳ್ರಿ, ಕಮೆಂಟ್ ಹಾಕ್ರಿ. ಸೊ ಇಲ್ಲಿಯ ನಮ್ಮ ಬ್ಲಾಗ್ ಇದು, ಇದ್ರ ಮುಂದ್ಗಡೆ ನಮ್ಗೆ ವಿಡಿಯೋ ಮಾಡೋದಕ್ಕೆ ಅಲವ್ ಇಲ್ಲ ಅನ್ಸುತ್ತೆ. ಸೊ ಇಲ್ಲಿವರೆಗಿನ ನಮ್ಮ ಜರ್ನಿ ಇದಾಗಿತ್ತು, ಮುಂದಿನ ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ. ಇವತ್ತಿನ ಇಲ್ಲಿ ಬ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮಸ್ಕಾರ, ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ.